ನಮಸ್ಕಾರ ವೀಕ್ಷಕರೇ ಜಿ ಕನ್ನಡ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ ವೀಕ್ಷಕರೇ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಸರ್ವೇ ಸಾಮಾನ್ಯ ಸಮಸ್ಯೆ ಅಂತಂದ್ರೆ ಅದು ಡಯಾಬಿಟೀಸ್ ಮತ್ತು ಬ್ಲಡ್ ಪ್ರೆಷರ್ ಅಂತ ಹೇಳಬಹುದು ಆದ್ರೆ ಇವೆರಡನ್ನು ಕಂಟ್ರೋಲ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಆಗೋದಿಲ್ಲ ಮಧುಮೇಹ ರೋಗಿಗಳು ಹೆಚ್ಚಾಗಿ ಹಣ್ಣುಗಳನ್ನ ತಿನ್ನೋದಿಲ್ಲ ಗೊತ್ತಾ ಹಣ್ಣುಗಳನ್ನು ತಿನ್ನೋದ್ರಿಂದ ಅವರ ಮಧುಮೇಹದ ಮಟ್ಟ ಗಮನಾರ್ಹವಾಗಿ ಜಾಸ್ತಿ ಆಗ್ಬಿಡುತ್ತೆ ಅಂತ ಮಧುಮೇಹಿಗಳು ಸೇವಿಸಬಹುದಾದ ಕೆಲವು ಹಣ್ಣುಗಳ ಬಗ್ಗೆ ಇವತ್ತು ನಾವು ನಿಮಗೆ ಮಾಹಿತಿ ಕೊಡ್ತೀವಿ ಅಂದ್ರೆ ಈ ಹಣ್ಣುಗಳ ಸೇವನೆಯಿಂದ ದೇಹಕ್ಕೆ ಶಕ್ತಿ ಸಿಗುತ್ತೆ ಜೊತೆಗೆ ಜೀರ್ಣಾಂಗ ವ್ಯವಸ್ಥೆ ಕೂಡ ಸದೃಢವಾಗಿರುತ್ತೆ ಮಧುಮೇಹದ ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ಅದೇ ಕಾರಣಕ್ಕೆ ಈ ಕಾಯಿಲೆಯಿಂದ ಬಳಲ್ತಾ ಇರುವವರು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಬಹಳನೇ ಮುಖ್ಯ ಹಾಗಾಗಿ ಎಲ್ಲವನ್ನೂ ಬಹಳ ಎಚ್ಚರಿಕೆಯಿಂದ ಸೇವಿಸಬೇಕಾಗತ್ತೆ ಹಾಗಾದ್ರೆ ಯಾವೆಲ್ಲ ಹಣ್ಣುಗಳನ್ನ ಮಧುಮೇಹಿಗಳು ಸೇವಿಸಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಆಪಲ್ ಸೇಬು ಹಣ್ಣು ಹೌದು ಆಪಲ್ ದೇಹಕ್ಕೆ ತುಂಬಾನೇ ಪ್ರಯೋಜನಕಾರಿಯಾಗಿದೆ ಆಪಲ್ನಲ್ಲಿ ಸಾಕಷ್ಟು ಫೈಬರ್ ಕೂಡ ಇರುತ್ತೆ ಇದು ಹೊಟ್ಟೆಯನ್ನ ಸ್ವಚ್ಛವಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತೊಂದೆಡೆ ಸೇಬುಗಳನ್ನು ಪ್ರತಿದಿನ ಸೇವಿಸೋದ್ರಿಂದ ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡಲಾಗುತ್ತೆ ಇದರೊಂದಿಗೆ ನೀವು ಮಧುಮೇಹ ರೋಗಿಯಾಗಿದ್ರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸೋದಕ್ಕೆ ಇದು ತುಂಬಾನೇ ಕೆಲಸ ಮಾಡುತ್ತೆ ಮತ್ತೊಂದು ಹಣ್ಣು ಅದು ಕಿತ್ತಳೆ ಹಣ್ಣು ಆರೆಂಜ್ ದೇಹಕ್ಕೆ ತುಂಬಾನೇ ಪ್ರಯೋಜನಕಾರಿಯಾಗಿದೆ ಇದಕ್ಕೆ ಕಾರಣ ವಿಟಮಿನ್ ಸಿ ಆರೆಂಜ್ನಲ್ಲಿ ನಲ್ಲಿ ಕಂಡು ಬರುತ್ತೆ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸೋದಕ್ಕೆ ಸಹಾಯ ಮಾಡುತ್ತೆ ಕಿತ್ತಳೆ ಹಣ್ಣನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ಚರ್ಮಕ್ಕೆ ಪೋಷಣೆ ಸಿಗುತ್ತೆ ಮತ್ತೊಂದು ಕಡೆ ನೀವು ಕಿತ್ತಳೆ ಸೇವಿಸಿದ್ರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗೋದಿಲ್ಲ ಆದ್ದರಿಂದ ಮಧುಮೇಹಿ ರೋಗಿಗಳು ಅದನ್ನ ಆರಾಮಾಗಿ ತಿನ್ಬೋದು ಇನ್ನೊಂದು ಪಪ್ಪಾಯಿ ಹಣ್ಣು ಪಪ್ಪಾಯಿಯಲ್ಲಿ ಫೈಬರ್ ಸಮೃದ್ಧವಾಗಿದೆ ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸುತ್ತೆ ಮತ್ತು ಹೊಟ್ಟೆಯನ್ನು ಸ್ವಚ್ಛವಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತೊಂದೆಡೆ ಪ್ರತಿದಿನ ಪಪ್ಪಾಯಿಯನ್ನು ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಮಲಬದ್ಧತೆಯ ದೂರು ಇರೋದಿಲ್ಲ ಆಂಟಿ ಆಕ್ಸಿಡೆಂಟ್ಗಳು ಬಿ ಜೀವಸತ್ವಗಳು ಮತ್ತು ಮೆಗ್ನೇಷಿಯಂ ಪಪ್ಪಾಯಿಯಲ್ಲಿ ಕಂಡು ಬರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಪಪ್ಪಾಯಿಯನ್ನು ಸೇವಿಸಿದ್ರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿ ಇರುತ್ತೆ ನೋಡುದ್ರಲ್ಲ ಯಾವೆಲ್ಲ ಹಣ್ಣುಗಳನ್ನು ತಿನ್ಬಹುದು ಅಂತ ಹಾಗಾದ್ರೆ ತಡ ಯಾಕೆ ಈಗಲಿಂದನೇ ಇವತ್ತಿನಿಂದನೇ ನಿಮ್ಮ ಆಹಾರ ಪದ್ಧತಿಯನ್ನ ಬದಲಾಯಿಸ್ಕೊಳ್ಳಿ ಈ ಹಣ್ಣುಗಳನ್ನು ನಿಮ್ಮ ಊಟದಲ್ಲಿ ಸೇರಿಸ್ಕೊಳ್ಳಿ ಮಧುಮೇಹದಿಂದ ದೂರ ಇರಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ನ್ಯೂಸ್